नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपरा श्रुति स्मृति पुराण आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षकबंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवोभव ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಜೂನ್ 2022 ಗುರುವಾರ ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷದ ದಶಮಿ ತಿಥಿ ರೇವತಿ ನಕ್ಷತ್ರ ಶೋಭನ ಯೋಗ ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಈ ಒಂದು ಕುಜರಾಹು ಸಂಧಿ ಆಯಾಯ ರಾಶಿಯ ಅಂತರ್ಗತವಾಗಿ ಇದೇ ಒಂದು ಜೂನ್ 26ನೇ ತಾರೀಕು ಈ ಒಂದು ಸಂಗಮ ಇದೆಯಲ್ಲ ಅಲ್ಲೊಂದು ದಾಂಗುಡಿ ವಿಪರೀತ ಬೆಲೆ ಏರ್ತಿದೆಪ್ಪ ಚೆನ್ನಾಗಿದೆ ನಮಗೆ ಬೆಳೆ ಅಂದಿದ್ದು ದಿಢೀರಂತ ಬೀಳೋದು ಚೆನ್ನಾಗಿ ಬೆಳೆ ಬಂದಿದೆ ಅಂತೇಳಿದ್ದ ಫ್ಲಡ್ ಥರ ಬಂದು ಮಳೆ ಬಂದು ಅಕಾಲಿಕ ಮಳೆಯಾಗಿ ನಾಶ ಆಗೋದು ಹುಳ ಬೀಳೋದು ವೈರಸ್ಸುಗಳ ದಾಳಿ ಆಗೋದು ಒಂದು ರೀತಿ ಬ್ಯಾಕ್ಟೀರಿಯಾಗಳ ದಾಳಿ ಆಗೋದು ರಾಹು ಅಂದ್ರೇ ಹಾಗೆ ಕುಜ ಅಂದ್ರೇ ರಕ್ತ ಕೆಟ್ಟಿದೆ ರಕ್ತ ಕೆಟ್ಟಿದೆ ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅದರಲ್ಲೂ ಧನಸು ರಾಶಿಗೆ ನಡೀತಿರತಕ್ಕಂಥದ್ದು ಸ್ವಲ್ಪ ಮಕ್ಕಳ ಕಡೆ ಗಮನ ಕೊಡಿ ನಿಮ್ಮ ಗೌರವದ ಕಡೆ ಗಮನ ಕೊಡಿ ತುಂಬ ಕಷ್ಟಪಟ್ಟು ನ್ಯಾಯಬದ್ಧವಾಗಿಯೋ ಧರ್ಮಬದ್ಧವಾಗಿಯೋ ಒಂದು ಹೆಸರು ಒಂದು ಭಾವವನ್ನು ತಗೋಬಂದು ನೆಲೆಸಿಟ್ಕೊಂಡಿದ್ದೀರಾ ಅಲ್ಲೆಲ್ಲೋ ಬೆಂಕಿ ಪ್ರಭಾವ ಎಚ್ಚರಿಕೆ ಮಕ್ಕಳಿಂದ ಅವಮಾನ ಆಗ್ತಕ್ಕಂಥದ್ದು ಮಕ್ಕಳು ಮಾಡೋ ಎಡವಟ್ಟು ಅಲ್ಲೊಂದು ಎಳೆದಾಟ ಆಗ್ತಕ್ಕಂಥದ್ದು ವಿಚಿತ್ರವಾದಂಥ ಕದಲಿಕೆಗಳು ಇವತ್ತಿನ ಜನರೇಷನ್ ಮೇಲೆ ಆಗ್ತಿದೆ ಹೇಳೋಕ್ಕಾಗ್ತಿಲ್ಲ. ಮೊನ್ನೆ ನೋಡಿದ್ರೆ ಒಂದು 15 ವರ್ಷದ ಬಾಲಕ 24 ವರ್ಷದ ಒಂದು ಸ್ತ್ರೀಯನ್ನು ಟಾಯ್ಲೆಟಲ್ಲಿ ಲಾಕ್ ಮಾಡಿ ಅತ್ಯಾಚಾರ ಮಾಡುತ್ತಾನೆ ಅನ್ನುವಂಥದ್ದು ಎಲ್ಲಿಂದ ಬರುತ್ತಿದೆ ಈ ಪ್ರಚೋದನೆ? ನಾನು ಹೇಳ್ತಲೇ ಇದ್ದೆ ಮಕ್ಕಳ ಕೈಗೆ ಕೊಡುವಂಥ ಈ ಒಂದು ಮೊಬೈಲ್ ಅನ್ನೋದು ಒಂದು ಆಟೋಬಾಂಬ್ ಆಗಿಬಿಟ್ಟಿದೆ. ಏನನ್ನು ನೋಡಬೇಕು ಏನನ್ನು ನೋಡಬಾರ್ದು ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ದಯಮಾಡಿ ಹೇಳ್ತೇನೆ ಸ್ವಲ್ಪ ಕಷ್ಟವೇ ಮಕ್ಕಳನ್ನು ದಯಮಾಡಿ ಒಂದು ವಾರದಲ್ಲಿ 2 ದಿನ ಸಾಟರ್ಡೆ ಸಂಡೇ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ಒಂದು ಧ್ಯಾನ ಕೇಂದ್ರ ಮನೋ ವಿಕಸನ ಕೇಂದ್ರ ಮನಸ್ಸಿಗೆ ಶಾಂತಿ ತುಂಬಿಸುವ ದೈಹಿಕವಾಗಿ ಆಟವಾಡುವ ದೈಹಿಕವಾಗಿ ಬುದ್ಧಿಶಕ್ತಿಯನ್ನು ಚೇತರಿಸಿಕೊಳ್ಳುವ ಬೇರೆ ಏನಾದರೂ ಒಂದು ಮಾಡಿಸ್ತಕ್ಕಂಥದ್ದನ್ನು ಒಂದು ಪ್ರಯತ್ನ ಮಾಡಿಸಿ ಮಕ್ಕಳೇ. ಕುಜರಾಹು ಸಂಧಿ ಅಂದ್ರೇ ಇದು ಸುಬ್ರಹ್ಮಣ್ಯ ಪ್ರಭಾವ ವಕೃತ ಪ್ರಭಾವ ವಿಕೃತ ಪ್ರಭಾವ ಇದು ಎಳೆದಾಟ ಆಗತಕ್ಕಂಥದ್ದು ಆಗುತ್ತಿದೆ ತುಂಬ ಎಚ್ಚರಿಕೆ. ಅದರಲ್ಲೂ ಧನುಸು ರಾಶಿಯವರಿಗೆ ನೋಡಿ ಒಂದು ಬಹುದೊಡ್ಡ ರಾಜಕಾರಣಿಯ ಮಗಳು ಅಲ್ಲೊಂದು ಗಾಡಿ ನಿಲ್ಲಿಸ್ತಾರೆ ನಾವು ಬಂದು ವೆರಿಫೈ ಮಾಡಬೇಕು ನಿಲ್ಲಿಸಿ ಸಿಗ್ನಲ್ ಜಂಪು ಸ್ಪೀಡಾಗಿ ಹೋಗ್ತಿದ್ರಿ ಅಂತ ಯಾವನವನು ರೆಕಾರ್ಡ್ ಮಾಡೋದು ಪುಟ್ಟ ಮಗು ಆ ಮಗುವಿನಲ್ಲಿ ತಪ್ಪಲ್ಲ ಮಗುವಿಗೆ ಕೊಟ್ಟಿರುವ ಸಂಸ್ಕಾರದಲ್ಲಿ ತಪ್ಪಿದೆ. ದಿಢೀರ್ ದುಡ್ಡು ದಿಢೀರ್ ಹೆಸರು ದಿಢೀರ್ ಅಧಿಕಾರ ಬಂದರೆ ಅಲ್ಲೊಂದು ಎಳೆದಾಟವೆ ಕಾಯ್ತಿರ್ತಾರೆ ಏನೂ ಇಲ್ಲ ಮಗು ಶಮಸಿ ಸಾರ್ ಅಂದ್ಬಿಟ್ಟಿದ್ರು ಅದು ಎಷ್ಟು ದೊಡ್ಡ ಹೆಸರಾಗ್ತಿತ್ತೋ ಗೊತ್ತಾಗ್ಲಿಲ್ಲ ಸಾರ್ ಆಕೆ ಹೆಸರು ಗೊತ್ತಾಗ್ತಿರ್ಲಿಲ್ಲ ಆಕೆ ಯಾರು ಬ್ಯಾಕ್ಗ್ರೌಂಡ್ ಏನೂ ಗೊತ್ತಾಗ್ತಿರ್ಲಿಲ್ಲ ಮಾಡಿದಂಥ 2-3 ಮಾತೆ ಪಾಪ ಮಗು ಭಯ ಸುಖುಜುರಾವ್ ಸಂಧಿ ಈಗಿನ ಜನರೇಷನ್ ಬೇರೆ ಅವರ ಆಲೋಚನೆ ಅವರ ರಭಸ ಅವರ ತೂಕ ಅವರ ಚಿಂತನ ಮಂಥನ 20ಕ್ಕೆಲ್ಲ 20 ಲಕ್ಷ 20 ಕೋಟಿ ಸಂಬಳ ತಗೊಳ್ಳೋ ತಾಕತ್ತು ಇವತ್ತು ವಾಟ್ಸಪ್ ಕಂಡಿಡ್ದಿರೋದು ಅವರೇ 20 ವಯಸ್ಸಿನ ಹುಡುಗರೇ ಫೇಸ್ಬುಕ್ ಕಂಡಿಡ್ದಿರೋದು ಅವರೇ 20 ವರ್ಷದವರೇ ಹೌದು ಅಂಥದ್ದೊಂದು ಜೀನಿಯಸ್ಸುಗಳು ಬಟ್ ಆ ಜೀನಿಯಸ್ಗೆ ವಿಪರೀತ ಬಲ ಬಂದ್ರೆ ಏನು ಹೇಳಿ ಬೆಟ್ಟಿಂಗ್ ಇನ್ನೊಂದು ಮನೆ ನೋಡ್ಬೇಕು ಒಂದು ಹುಡುಗನನ್ನ ತಂದೆ ಕರ್ಕೊಂಡು ಬರ್ತಾರೆ ತಂದೆ ಕಾರ್ಡನ್ನ ತಗೊಂಡು ಸ್ವೈಪ್ ಮಾಡಿಬಿಟ್ಟಿದ್ದಾನೆ 12 ಲಕ್ಷ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಸೋತು ಬಿಟ್ಟಿದ್ದಾನೆ. ಏನಪ್ಪ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಮಾಡಿಕೊಂಡ ಒಂದು 2-3 ಸಾವಿರ ಮಕ್ಕಳ ಕೈಗೆ ಆ ಆಕ್ಸೆಸಿಬಿಲಿಟಿ
ಇಷ್ಟು ಬುದ್ಧಿವಂತರು ಇಷ್ಟು ತಿಳ್ಕೊಂಡಿರೋರು ನಾವೇ ಬರೆ ಇಟ್ಟಿಸ್ಕೋತಿದ್ದೀವಿ. ಆ ಮಕ್ಕಳಿಗೆ ಏನು ಗೊತ್ತಿದೆ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಧನಸು ರಾಶಿ ಆ ರೀತಿಯ ಪ್ರಭಾವ ಒಂದುಂಟು. ವೆರಿ ಕೇರ್ಫುಲ್ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅಲ್ಲೊಂದು ನೋವು ಪೆಟ್ಟೋ ಇನ್ನೊಂದು ಎಳೆದಾಟವೋ ಆಗತಕ್ಕಂಥ ಭಾವ ಉಂಟು. ವೆರಿ ವೆರಿ ಕೇರ್ಫುಲ್. ಅವ್ರ ಕಡೆ 10 ಕಣ್ಣಿಟ್ಟಿರಿ, ಹಿರಿಯರಿದ್ದಾರೆ ಅಂದರೆ ಮಾತ್ರ 100 ಕಣ್ಣಿಟ್ಟಿರಿ. ಅವರ ಆರೋಗ್ಯದಲ್ಲಿ ಏರಿಳಿತ. ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಗರ್ಭಾವಸ್ಥೆ ಸ್ತ್ರೀ, ಗರ್ಭಿಣಿ ಇಲ್ಲ ಚಿಕ್ಕ ಮಗು, ಮಿಸ್ಕ್ಯಾರೇಜ್ ಆಗಿ ಮತ್ತೆ ಗರ್ಭಾವಸ್ಥೆ, ತುಂಬ ಕೇರ್ಫುಲ್ ಇರಿ. ಡಾಕ್ಟರ್ ಹೇಳಿದ್ದಾರೆ ಅಲ್ಲೊಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಮಗು ಆಗ್ತಿದೆ. ಮನೆಯಲ್ಲಿ ಕಂಪಲ್ಸರಿ ಧನಸು ರಾಶಿಯವರು ಒಂದು ಬೆಣ್ಣೆ ಕೃಷ್ಣ, ಬೆಣ್ಣೆ ಕೃಷ್ಣ ಅಂತಾನೆ ಹೇಳ್ತಾನೆ, ಆ ಯಂತ್ರವೊಂದನ್ನು ತಂದಿಡಿ. ಮನೆ ನಂದನವನ ಆಗುತ್ತೆ, ಸಮಾಧಾನ ಆಗುತ್ತೆ. ನಿತ್ಯ ಒಂದು ಅವಲಕ್ಕಿ ನೈವೇದ್ಯ ಇಡ್ತಕ್ಕಂಥದ್ದು ಮಾಡಿ. ಪ್ರತಿ ರೋಹಿಣಿ ನಕ್ಷತ್ರ ಅಷ್ಟಮಿ ದಿನ ಕಂಪಲ್ಸರಿ ಹತ್ತಿರದಲ್ಲಿ ವೇಣುಗೋಪಾಲ ಇಲ್ಲ ಕೃಷ್ಣನ ದೇವಸ್ಥಾನ ಇದ್ದರೆ ಹೋಗ್ಬಿಟ್ಟು ಒಂದು ಅರ್ಚನೆ, ಅಲ್ಲೊಂದು ಬೆಣ್ಣೆಯನ್ನು ಕೊಡ್ತಕ್ಕಂಥದ್ದು ಒಂದು 5 ಮಕ್ಕಳಿಗೆ, ಬಡ ಮಕ್ಕಳಿಗೆ ಪ್ರಸಾದವಾಗಿ ತಿನ್ನಿಸ್ತಕ್ಕಂಥದ್ದು ಮಾಡಿ ತುಂಬ ಸಮಾಧಾನ ಆಗುತ್ತೆ. ನಿಮ್ಮ ಗೌರವದ ಕಡೆ ನೋಡ್ಕೊಳ್ಳಿ, ಗೌರವದ ಸಂಪಾದನೆ ಕಡೆ ನೋಡ್ಕೊಳ್ಳಿ, ನ್ಯಾಯಯುತ ಸಂಪಾದನೆ ನೋಡ್ಕೊಳ್ಳಿ. ಅನ್ಯಾಯ ಅಲ್ಲ, ನ್ಯಾಯಯುತವಾಗಿ ಬದುಕಿದಂಥ ಧರ್ಮರಾಯರ ಜೊತೆ ಯಾರೂ ಹೋಗಿಲ್ಲ ಸ್ವರ್ಗಕ್ಕೆ. ಒಂದು ನಾಯಿ ಹೋಗುತ್ತೆ ಅದನ್ನು ಬಿಡಲ್ಲ ಅಂತಾರೆ. ಇಲ್ಲಿವರೆಗೂ ನನ್ನ ಅಣ್ಣ ಬರಲಿಲ್ಲ, ನನ್ನ ಹೆಸರು ಬರಲಿಲ್ಲ, ನನ್ನ ಅಧಿಕಾರ ಬರಲಿಲ್ಲ, ನನ್ನ ತಂದೆ ಬರಲಿಲ್ಲ, ತಾಯಿ ಬರಲಿಲ್ಲ, ತಮ್ಮಂದ್ರು ಬರಲಿಲ್ಲ, ನನ್ನ ಹೆಂಡತಿ ಬರಲಿಲ್ಲ, ಕೃಷ್ಣ ಭಗವಂತನೇ ನನ್ನ ಜೊತೆಲಿ ಬರಲಿಲ್ಲ. ಬಂದಿದ್ದೀ ನಾಯಿ ಒಂದೇ ಕಡೆವರೆಗೂ ನನ್ನ ಜೊತೆ, ಅದನ್ನು ಒಳಗಡೆ ಬಿಡ್ತೀನಿ ಅಂದರೆ ನಾನು ಬರ್ತೀನಿ, ಇಲ್ಲಾಂದರೆ ಈ ಸ್ವರ್ಗನೇ ಬೇಡ ಅಂತೇನೆ. ದಟ್ ಈಸ್ ದಿ ಫ್ಯಾಕ್ಟ್. ಆಯ್ತಪ್ಪ ಅಂತೇಳಿ ಸ್ವರ್ಗದ ಬಾಗಿಲು ತೆಗಿತಾರೆ. ಆ ಒಂದು ನಾಯಿ ರೂಪದಲ್ಲಿ ಬಂದಿದ್ದೇ ಧರ್ಮದೇವತೆ ಅಂತೆ. ಕಡೆಯವರೆಗೂ ಧರ್ಮವನ್ನು ಹಿಡಿದುಕೊಂಡು ನಿಂತಿದ್ದ ಧರ್ಮರಾಯ ನೋಡೋಣ ಅಂತ ಅದೊಂದು ಪರೀಕ್ಷೆ ಅನ್ನತಕ್ಕಂಥದ್ದು. ನೀವು ಆ ಧರ್ಮದ ದಾರಿಯಲ್ಲಿ ಹೋಗಿ ಮಕ್ಕಳು, ಯಾರಾದರೂ ಅಷ್ಟೆ ಖಂಡಿತ ಗೆಲುವು ಕಟ್ಟಿಟ್ಟ ಬುತ್ತಿ, ನೆಮ್ಮದಿಯ ಬುತ್ತಿ, ಚೆನ್ನಾಗಿರ್ತೀರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ದೊಡ್ಡ ರಿಸ್ಕ್ಗಳನ್ನು ತಗೋಬೇಡಿ. ಒಂದು ಪುಟ್ಟ ಆಯಿತು ಅಂದರೆ ಒಂದು ಬೆಣ್ಣೆ ಕೃಷ್ಣ ಯಂತ್ರ ಒಂದನ್ನು ತಂದು ಮನೆಯಲ್ಲಿಟ್ಟು ನಿತ್ಯ ಆರಾಧನೆ ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಆಯಿತು ಅಂತ ಹೇಳ್ದಂದ್ರೆ ಮನೆಯ ಉತ್ತರದ ದಿಕ್ಕಿಗೆ ಒಂದು ಪುಟ್ಟದಾಗಿ ದಕ್ಷಿಣಾಮೂರ್ತಿ ಫೋಟೋ ಒಂದನ್ನು ತಂದು ಹಾಕ್ಕೊಳ್ತಕ್ಕಂಥದ್ದು ಧನಸು ರಾಶಿಯವರು ಮಾಡ್ಕೊಳ್ಳಿ. ನನ್ನ ವ್ಯಯಭಾವವನ್ನು ನೋಡ್ತಾನೆ, ನಿಮ್ಮ ಅಷ್ಟಮ ಭಾವವನ್ನು ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಅಲ್ಲೆಲ್ಲೋ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಅಲ್ಲೊಂದು ಆಪತ್ತೋ ಕುತ್ತೋ ಹಿರಿಯರಿಗೋ ಅವಸಾನವೋ ಏನೋ ಒಂದು ನಡೆದಿದೆ. ತುಂಬ ಜನ ಕಮೆಂಟ್ಸ್ ಖಂಡಿತ ಆಗ್ತೀರಿ, ಹೌದು ಗುರುಗಳೇ ನಡೆದಿದೆ ನಡೀತಿದೆ, ಏನೋ ಒಂದು ದಿಢೀರಂತ ಆಪರೇಷನ್ನು ಸರ್ಜರಿಯೋ ಆಕ್ಸಿಡೆಂಟೋ ಈ ಥರದ್ದಾಗಿರ್ತಕ್ಕಂಥ ಭಾವನ ಖಂಡಿತ ಮೆನ್ಷನ್ ಮಾಡ್ತೀರಾ. ಧನಸು ರಾಶಿ ಇಲ್ಲ ಧನುರ್ಲಗ್ನದವ್ರು ಇಷ್ಟು ಮಾಡ್ಕೊಳ್ಳಿ. ಬನ್ನಿ, ರೇವತಿ ನಕ್ಷತ್ರ ಅಲ್ವಾ, ವಿಶೇಷವಾಗಿ ಹೇಗಿದೆ ಅನ್ನತಕ್ಕಂಥದ್ದು. ಅದರಲ್ಲೂ ದಶಮಿ ತಿಥಿ ಮೇಷರಾಶಿ, ಬುಧ ಚೆನ್ನಾಗಿದ್ದಾರೆ, ಬುಧನಸಾರದಲ್ಲಿ ಚಂದ್ರನಿದ್ದಾರೆ, ಗಲಿಬಿಲಿಯ ವಾತಾವರಣ. ನಿಮಗೂ ಬುಧನಿಗೂ ಅಷ್ಟಕ್ಕಷ್ಟೇ, ನೀವು ಶಕ್ತಿ ನೆಚ್ಚಿಕೊಂಡಿರೋರು, ಬುದ್ಧಿನಲ್ಲ. ಸೊ ಇವತ್ತು ಬುದ್ಧಿ ಉಪಯೋಗಿಸ್ಬೇಕಾಗುತ್ತೆ, ಅದು ನಿಮಗಾಗೋಲ್ಲ. ಆದ್ದರಿಂದ ಸುಮ್ಮನಿದ್ದು ಬಿಡಿ, ದುಡುಕಬೇಡಿ, ಸುಮ್ಮನಿರಿ. ಇವತ್ತು ವೃಷಭ ರಾಶಿ ಚೆನ್ನಾಗಿದೆ, ಬುದ್ಧಿಕಾರಕ ನಿಮ್ಮ ನೆಲೆ ಇದ್ದಾನೆ, ಲಾಭಸ್ಥಾನದಲ್ಲಿ ಉಪಜಯ ಸ್ಥಾನದಲ್ಲಿ ಚಂದ್ರನಿದ್ದಾನೆ, ಅಂದುಕೊಳ್ಳುವ ಕೆಲಸ ಕಾರ್ಯ ವ್ಯವಸ್ಥೆಗಳು ಸುಗಮವಾಗುತ್ತೆ. ನಾಜೂಕಯ್ಯ ನೀವು ಇವತ್ತು, ಎಂಥ ಒಂದು ಕ್ಲಿಷ್ಟ ಸ್ಥಿತಿಯನ್ನು ಕೂಡ ಅದ್ಭುತವಾಗಿ ಆ ಚಿಕ್ಕಗಳನ್ನು ಬಿಡಿಸ್ಕೊಳ್ತಕ್ಕಂಥ ದಿನ, ಅನುಕೂಲವಾಗಿ ಮಾರ್ಪಾಟು ಮಾಡ್ಕೊಳ್ತೀವಿ. ಮಿಥುನ ರಾಶಿ ಚಂದ್ರ ಬುಧನ್ಸಾರದಲ್ಲಿದ್ದು ಬುಧ ನಿಮಗೆ 12ನೇ ಮನೆಯಲ್ಲಿದ್ದಾನೆ, ಅದು ಸಮಸ್ಯೆ. ವಿಪರೀತ ಬುದ್ಧಿವಂತಿಕೆ, ಡೌಟ್ಗಳು ಇವತ್ತು, ಮಾಡೋದಾ ಬೇಡವಾ, ಇದು ಬರುತ್ತಾ ಇಲ್ವಾ, ಶೇರ್ ಮಾರ್ಕೆಟಲ್ಲಿ ಹಾಕದಾಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಬೆಟ್ಟಿಂಗ್ಗಳಿಗೆ ಹೋಗ್ಬೇಡಿ, ದಿಢೀರ್ ಲಾಭಕ್ಕೆ ಹೋಗ್ಬೇಡಿ. ನೀವೆಷ್ಟು ಬುದ್ಧಿವಂತರು ಅಂದ್ಕೊಂಡಿರ್ತೀರೋ, ತುಂಬ ಬುದ್ಧಿವಂತರೆಲ್ಲ ಶೇರ್ ಮಾರ್ಕೆಟಲ್ಲೇ ಆಟ ಆಡೋಕೆ ಹೋಗೋದು, ಜೂಜಿಗೆ ಹೋಗೋದು, ಸಟ್ಟ ಬಾಜಿ ಗ್ಯಾಮ್ಲಿಂಗ್ ಕಳ್ತನ ಮೋಸ ಸಿಗಾಕೊಳ್ಳೇಬೇಕು. ಮೊನ್ನೆ ನೋಡಿ ರಾಕೇಶ್ ಜುನ್ಜುನ್ವಾಲದು ಒಂದೇ ದಿನ 900 ಕೋಟಿ ಹೋಯ್ತು ಅಂತಾರೆ, ಕಳ್ಕೊಳ್ಳೋಕೆ ಅವನಿಗೆ
ತಲೆಕೆಟ್ಟಿದೆಯಾ? ಅಲ್ಲ, ಅದು ತುಲಾರಾಶಿಯ ಮಹಿಮೆ, ಕುದುರಾಹು ಪ್ರಭಾವ, ಅಷ್ಟಮದಲ್ಲಿ ಬುಧ. ಐ ನೋ ಬೆಟರ್ ದನ್ ಯು, ಅಂದ್ರೆ ಮೇಲಿರೋನು ನಮ್ಮನ್ನ ಭೂಮಿಗೆ ಕಳಿಸಿರ್ಬೇಕಾದ್ರೆ ಇಷ್ಟು ಜನ, ಇಷ್ಟು ಭೂಮಿ, ಇಷ್ಟು ನವಗ್ರಹ ಮಂಡಲಗಳನ್ನ ಇಟ್ಟಿರೋನು ಅವನು ಎಷ್ಟು ಮಹಾಬುದ್ಧಿವಂತ. ಮಿಥುನ, ಅದೊಂದು ಜಾಗ್ರತೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಚಂದ್ರ ನಿಮಗೆ ಬುಧ ತುಂಬಾ ಪ್ರಬಲವಾಗಿ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಅಡ್ವೈಸರಿಯಾಗಿ, ಫೈನಾನ್ಷಿಯಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಅದ್ಭುತ ಪ್ರಗತಿ. ನಿಮ್ಮ ಅಡ್ವೈಸ್ ತುಂಬಾ ಚೆನ್ನಾಗಿ ಲಾಭ ತಂದುಕೊಡುತ್ತೆ ಬೇರೆಯವರಿಗೆ, ನಿಮ್ಗೆ ಅದರಿಂದ ಸ್ವಲ್ಪ ಸಂಭಾವನೆಯೂ ಬರುತ್ತೆ. ಸಿಂಹ ರಾಶಿ ಬುಧ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಚೆನ್ನಾಗಿದೆ. ವೃತ್ತಿಪರವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ವಿಶೇಷ ಪ್ರಗತಿ ಇರುತ್ತೆ. ಅದರಲ್ಲೂ ಕಮಿಷನ್ ಏಜೆಂಟ್ಸ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಕನ್ಸಲ್ಟೆಂಟ್ ಆಗಿ ವಿಶೇಷ ಪ್ರಗತಿ ಆಲಿಸಿ ಚಿಂತಿಸಿ ಹೆಜ್ಜೆ ಇಡ್ತೀರಿ. ಚೆನ್ನಾಗಿದೆ. ಬುದ್ಧಿ ನಮ್ಮ ಸ್ಥಿಮಿತದಲ್ಲಿ ಇದ್ರೆ ಎಲ್ಲ ಗೆಲ್ಲಬಹುದು. ಕನ್ಯಾ ರಾಶಿಗಂತದ ಒಂದು ಭಾವ, ಭಾಗ್ಯಸ್ಥಾನದಲ್ಲೇ ಬುಧನಿರುವುದರಿಂದ ಕೇಂದ್ರ ಭಾವದಿಂದ ಗುರುದೃಷ್ಟಿ, ಗುರುಚಂದ್ರ ದೃಷ್ಟಿ ಇರೋದ್ರಿಂದ ಎಂಥ ಕೆಲಸವನ್ನಾಗಲಿ ಆಸ್ ಅನ್ ಅಕೌಂಟೆಂಟ್, ಅದಕ್ಕೆ ಕನ್ಯಾ ರಾಶಿ ಕನ್ಯಾ ಲಗ್ನದವನ್ನು ಪಕ್ಕಕ್ಕೆ ಇಟ್ಕೋತೇವೆ ನಾವು. ಏನೇ ಬಿಸ್ನೆಸ್ ಮಾಡಬೇಕು ಅಂದ್ರು, ಏನೇ ಕೆಲಸ ಮಾಡಬೇಕಂದ್ರು, ಏನೇ ಐಡಿಯಾ ತಗೋಬೇಕು ಅಂದ್ರು, ಐಡಿಯಾ ಇಂಪ್ಲಿಮೆಂಟ್ ಮಾಡಬೇಕಂದ್ರು ತುಂಬ ದೊಡ್ಡ ದೊಡ್ಡ ಸ್ಟ್ರಾಟಜಿಸ್ಟ್ಗಳು, ಫೈನಾನ್ಷಿಯಲ್ ಅಡ್ವೈಸರ್ಗಳು, ಫೈನಾನ್ಷಿಯಲ್ ಪ್ಲಾನರ್ಸ್ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲೇ ಹೊರಟಿರ್ತಾರೆ. ಎಸ್, ಇವತ್ತು ನಿಮ್ಮದು ಆ ಥರದ್ದೊಂದು ಕನ್ಯಾ ರಾಶಿ ಲೆಕ್ಕಾಚಾರದ ರಾಶಿ. ನಿಮ್ಮ ಲೆಕ್ಕಾಚಾರ ಅನುಕೂಲ ಸಿಂಧುವಾಗಿರುತ್ತೆ. ಚೆನ್ನಾಗಿದೆ, ಲಾಭಕರವಾಗಿದೆ. ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗಳ ಫಲಾಫಲವನ್ನ ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, PCOD ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ? ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದಿ ಇದೆಯಲ್ಲ ದೇಹದಲ್ಲಿ, ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರತಿ ಮನೆ ಮನೆಗೂ ದಿನಸಿ ತಲುಪಿಸಲು ನಾವು ತಯಾರಿದ್ದೇವೆ. ನಮ್ಮ ಜೊತೆ ಕೈ ಜೋಡಿಸಿ ನೀವು ಕೂಡ ಹೆಚ್ಚು ಗಳಿಕೆ ಗಳಿಸಬಹುದು. ನಿಮ್ಮೂರಿನಲ್ಲಿ ನಮ್ಮ ನಮಾಮಿ ರೀಟೇಲ್ ದಿನಸಿ ಅಂಗಡಿಯನ್ನು ತೆಗೆದು ಹೆಚ್ಚಿನ ಗಳಿಕೆಯನ್ನು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗೆ. ನಮಾಮಿ ಶಂಕರ. ಇದೇ ಶನಿವಾರ ಪಂಚಮಹಾಪುರುಷ ಜಾತಕ ಯೋಗವೆಂದರೇನು, ಹಾಗೆಯೇ ನಿಮ್ಮ ಪ್ರಶ್ನೆಗಳಿಗೊಂದು ಸಮಾಧಾನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಸಂಜೆ 5 ಗಂಟೆಗೆ ಸಿಗುತ್ತೇನೆ. ಎಲ್ಲರೂ ಕರೆ ಮಾಡಿ ಕಾಯ್ತಿರ್ತೇನೆ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ ಚೆನ್ನಾಗಿದೆ. ಬುಧ ಅಷ್ಟಮದಲ್ಲಿರೋದ್ರಿಂದ ತೊಂದರೆಗಳೇನೂ ಇಲ್ಲ. ಷಷ್ಠಭಾವದಲ್ಲಿರ್ತಕ್ಕಂಥ ಚಂದ್ರ ಗುರು ಜೊತೆಯಲ್ಲಿರೋದ್ರಿಂದ ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಇಂಜಿನಿಯರಿಂಗ್ ಆಗಿದ್ದೀರಾ, IT BT ಟೆಕ್ನಾಲಜಿ ಇದೆಲ್ಲ ನಾವು ಕೇಳ್ತೀವಲ್ವಾ, ಹಾರ್ಡ್ವೇರು, ಸಾಫ್ಟ್ವೇರು, ಮ್ಯಾನೇಜ್ಮೆಂಟು, ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ಅದ್ಭುತ ಅನುಕೂಲ ಸಿಂಧು. ವೃಶ್ಚಿಕ ರಾಶಿ ಎದುರಾಳಿಯ ಕಡೆ ಗಮನವಿರಲಿ. ನಮ್ಮ ಸೋಲಿಗೆ ನಮ್ಮ ನಿರ್ಲಕ್ಷ್ಯವೇ ಕಾರಣ. ತುಂಬ ಜನ ಹೇಳ್ತಾರೆ ಫೇಲ್ ಆಗ್ಬಿಟ್ಟೆ ಗುರುಗಳೇ, ಸಿದ್ಧತೆ ಮಾಡಿಕೊಂಡಿಲ್ಲ,
ಇಲ್ಲ ಅವನು ನಮಗಿಂತ ಬಲವಾಗಿದ್ದ, ಸಿದ್ಧತೆ ಮಾಡಿಕೊಂಡಿಲ್ಲ. ಯು ಶುಡ್ ಬಿ ರೆಡಿ. ಎದುರಾಳಿಯ ತಾಕತ್ತು, ಎದುರಾಳಿಯ ಬಲ, ಎಸ್ ಯು ಗೇವ್ ಎ ಚಾನ್ಸ್. ನೀನು ಅವಕಾಶ ಕೊಟ್ಬಿಟ್ಟು ಅವನನ್ನು ಓವರ್ಟೇಕ್ ತಗೊಳ್ಳೋಕ್ಕೆ ಮಾಡಿಬಿಟ್ಟು ನೀನು ಸಿದ್ಧತೆ ಮಾಡ್ಕೊಂಡಿಲ್ಲ, ಪ್ರಿಪೇರ್ ಮಾಡ್ಕೊಂಡಿಲ್ಲ, ಓದ್ಕೊಂಡಿಲ್ಲ, ಎಕ್ಸ್ಟ್ರಾ ಕೋಚಿಂಗ್ ತಗೊಂಡಿಲ್ಲ, ಎಕ್ಸ್ಟ್ರಾ ಟ್ರೈನಿಂಗ್ ತಗೊಂಡಿಲ್ಲ. ನನಗಿಂತ ಅವನು ಗಟ್ಟಿ ಸರ್. ಇವತ್ತು ನಿಮ್ಮ ಎದುರಾಳಿಯ ಬಲ ತುಂಬ ಇರುತ್ತೆ, ಹುಷಾರು ಮಾಡುವ ಕೆಲಸದಲ್ಲಿ ನಿಧಾನವಾಗಿ ಹೋಗಿ. ಬಲ ಇದೆ ಅಂತ ಗುದ್ದಾಡ್ಲಿಕ್ಕೆ ಹೋಗ್ಬೇಡಿ. ಕುದುರಾಹು ಬೇರೆ ಅಲ್ವಾ ಬರ್ತಿದೆ, ಗುದ್ದಾಡಕ್ಕೆ ಹೋಗ್ಬಿಡ್ತೀರಿ. ಬುದ್ಧಿ ಇರೋನು ಕೆಡಬಿಡ್ತಾನೆ. ಬುದ್ಧಿ ಯಾವಾಗಲೂ ಬಲವಾಗಿರುತ್ತೆ, ದೇಹದ ಬಲ ಕುಗ್ಗೇ ಹೋಗುತ್ತೆ ಒಂದಲ್ಲ ಒಂದು ದಿನ. ಎಚ್ಚರಿಕೆ. ಧನುಸು ರಾಶಿ ಚೆನ್ನಾಗಿದೆ. ಕೊಡುವ ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ಎಚ್ಚರಿಕೆ. ಯಾರೋ ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ, ಬಂಧುಗಳ ಜೊತೆ ವ್ಯವಹಾರ ಮಾಡಬೇಡಿ. ವಿಶ್ವಾಸವಿದ್ದ ಕಡೆ ವ್ಯವಹಾರ ಮಾಡಬಾರದು, ವ್ಯವಹಾರವಿದ್ದ ಕಡೆ ವಿಶ್ವಾಸವಿಟ್ಟುಕೊಳ್ಳಬಾರದು. ಇವತ್ತು ನಿಮ್ಮ ವಿಶ್ವಾಸವಿರುವ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡೋಕೆ ಹೋಗಿ ಬರ ಹಿಡಿಸ್ಕೊಬಿಡ್ತೀರಿ, ಎಚ್ಚರಿಕೆ ಸಿಕ್ಕಾಕೊಬಿಡ್ತೀರಿ. ಎಚ್ಚರಿಕೆ. ಮಕರ ರಾಶಿ. ಪೂರ್ವಭೂಮಿ ಸ್ಥಾನದ ಬುಧ ನಿಮಗೆ ಒಂದು ವಿಶೇಷ ಅವಕಾಶಗಳನ್ನು ಇವತ್ತು ಕೊಡ್ತಾನೆ. ವೃತ್ತಿಯಲ್ಲೂ ವ್ಯವಹಾರದಲ್ಲೂ ಒಡಹುಟ್ಟಿದವರ ಸಹಕಾರ, ಬಂಧುಗಳ ಸಹಕಾರ, ಆತ್ಮೀಯರ ಸಹಕಾರವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಕುಂಭರಾಶಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ನಿಮ್ಮ ಮಾತು ನೋಡ್ಕೊಳ್ಳಿ, ಇಲ್ಲ ಯಾರಾದರೂ ನಿಮ್ಮನ್ನು ಇವತ್ತು ಪ್ರವೋಕ್ ಮಾಡಿ ಮಾತನ್ನು ಒರಟು ಮಾತೋ, ಒಡುಕು ಮಾತೋ, ಎಡವಟ್ಟು ಮಾತೋ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಲವೊಂದು ಸಮಯ ಭಾಷಣಗಳು ಬಿಗಿತಿರ್ತಾರೆ, ನೀವು ನೋಡಿ ಪ್ರಿಪ್ರೇಷನ್ ಇಲ್ಲದೆ ಬಂದಿರ್ತಾರೆ. ಇಲ್ಲ ಇನ್ನೊಬ್ರು ಒತ್ತಡ, ಯಾರೋ ಸತ್ತೇ ಇರೋಲ್ಲ, ಅವ್ನ ಸತ್ತೋದ್ರು ಅಂತ ಹೇಳ್ಬಿಟ್ಟಿರ್ತಾರೆ ದಿವಂಗತ. ಹಂಗಿರುತ್ತೆ ಇವತ್ತು, ಎಲ್ಲೋ ಏನೋ ಒಂದು ಮಾತಾಡಿಬಿಟ್ಟು ಲಟಕ್ ಪಟಕ್ ಅನ್ಬಿಡ್ತೀರಿ. ಸ್ವಲ್ಪ ನೋಡಿಕೊಂಡು, ಅದೊಂದು ಚೂರು ನೋಡ್ಕೊಂಡ್ರಿ ಅಂದರೆ ಏನು ತೊಂದರೆ ಏನಿಲ್ಲ. ಬುಧ ಚೆನ್ನಾಗಿದ್ದಾನೆ, ಕೈ ತುಂಬ ಕಾಸು. ಮೀನರಾಶಿ. ನಿಮ್ಮಿಂದ ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ, ಸಹೋದ್ಯೋಗಿಗಳಿಗೆ ಅನುಕೂಲ. ಆಸ್ ಅನ್ ಅಡ್ವೈಸರ್, ಲೀಗಲ್ ಅಡ್ವೈಸರ್ ಆಗಿದ್ದೀರಾ, ಲಾ ಅಡ್ವೈಸರ್ ಆಗಿದ್ದೀರಾ, ಕ್ರಿಮಿನಲ್ ಅಡ್ವೈಸರ್ ಆಗಿದ್ದೀರಾ, ಈ ಒಂದು ಜಡ್ಜ್ ಉದ್ಯೋಗ, ಲಾಯರ್ ಉದ್ಯೋಗ, ಟೆಕ್ನಿಕಲ್ ಉದ್ಯೋಗ, ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡುತ್ತಿದ್ದರೆ ಬುಧನನ್ನು ವಾಣಿಜ್ಯಕಾರಕ ಅಂತ ಕೂಡ ಹೇಳ್ತೇವೆ. ಸಣ್ಣ ಉದ್ಯಮಗಳು, ಕಿರು ಉದ್ಯಮಗಳು ಅಂತ ಹೇಳ್ತೇವೆ. ಸಣ್ಣ ಸಣ್ಣದಾಗಿ ದುಡ್ಡನ್ನು ಸೇರಿಸಿ ದೊಡ್ಡದು ಮಾಡ್ಕೊಳ್ತಕ್ಕಂಥ ಒಂದು ಉದ್ಯಮಗಳು, ಅದರಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.